Enadu. ಇವತ್ತಿಗೂ ತನ್ನ ರಹಸ್ಯ ಗರ್ಭದಲ್ಲಿ ನಡೆಯುತ್ತಿರುವ ಕಾರ್ಯಾಚರಣೆಗಳನ್ನು ನಿಗೂಢವಾಗಿಟ್ಟುಕೊಂಡಿರುವ ಆ ಜಾಗವನ್ನು ಪ್ರವೇಶಿಸುವುದೆಂದರೆ ಸಾಮಾನ್ಯದ ಮಾತಲ್ಲ. ಮುನ್ನೆಚ್ಚರಿಕೆಯಾಗಿ ನಾವು ಆ ಶಕ್ತಿಗಳ ಇರುವಿಕೆಯ ಕುರಿತು ಸುಳಿವು ನೀಡುವ RFI ಮೀಟರ್, ಅತಿಮಾನುಷ ಶಕ್ತಿಗಳ ಸಂಚಲನವನ್ನು ಗುರುತಿಸುವ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಸ್ಕ್ಯಾನರ್ನಂತಹ ಅತ್ಯಾಧುನಿಕ ತಂತ್ರಜ್ಞಾನದ ಉಪಕರಣಗಳೊಂದಿಗೆ ಅಲ್ಲಿಗೆ ಸಾಗಿದ್ವಿ. ಆ ನಿಗೂಢ ಕೂಪದಲ್ಲಿ ನಾವು ನಮ್ಮಲ್ಲಿ ಕುತೂಹಲ ಮತ್ತು ಹುಮ್ಮಸ್ಸಿನ ಜೊತೆಗೆ ಅದೊಂದು ಅಸಹಾಯ ಭಾವವೂ ಮನೆ ಮಾಡಿದೆ. ಆ ಪ್ರದೇಶದ ಒಂದೊಂದು ಮಗ್ಗುಲನ್ನು ಪರೀಕ್ಷಿಸುತ್ತಾ ಸಾಗಿದಂತೆ ಆಶ್ಚರ್ಯ, ನಮಗೆ ಗೊತ್ತಿಲ್ಲದಂತೆ ನಾವದಾಗಲೇ ಆ ಕಾಣದ ಶಕ್ತಿಗಳ ಅಧಿಕೃತ ಕಾರ್ಯಾಚರಣೆಯ ಜಾಗವನ್ನು ತಲುಪಿಬಿಟ್ಟಿದ್ವಿ. ಅದನ್ನು ಖಾತರಿಪಡಿಸುವಂತೆ ನಮ್ಮ ಬಳಿಯಿದ್ದ RFI ಮೀಟರ್ ರೀಡಿಂಗ್ 0 ಪ್ರಮಾಣವನ್ನು ತೋರಿಸುತ್ತಿತ್ತು. ಅದರರ್ಥ ಈ ಜಾಗದಲ್ಲಿ ಅತಿಮಾನುಷ ಶಕ್ತಿಗಳ ಪ್ರಭಾವ ಹೆಚ್ಚಾಗಿದೆ ಅಂತ. ಎನರ್ಜಿ ಫ್ಲೋ ನಮಗೆ ಮೆಟ್ಲ ಹತ್ರ ತಳ್ಳುತ್ತಲ್ಲ ನೋಡಿ, ಇಲ್ಲಿ ನೋಡಿ ಏನು ರೀಡೇ ಆಗ್ತಾ ಇಲ್ಲ ನೋಡಿ. ಇದೇ ಬನ್ನಿ ಬೆಂಜಿ, ನಿಮ್ಮವರ ಕನೆಕ್ಟ್ ಆದ್ರೆ ರೀಡ್ ಆಗತ್ತೆ. ಹಿಂದೆ ಬನ್ನಿ. ಒಂದೊಮ್ಮೆ ಇದು ರಾತ್ರಿಯಾಗಿದ್ದಿದ್ರೆ ಪರಿಸ್ಥಿತಿಯೇ ಬೇರೆಯಾಗಿರುತ್ತಿತ್ತೇನೋ. ಕತ್ತಲಾಗುವುದರೊಳಗಾಗಿ ಈ ಇಡೀ ಪ್ರದೇಶವನ್ನು ಸಂಪೂರ್ಣವಾಗಿ ಅವಲೋಕಿಸಬೇಕೆಂದುಕೊಂಡು ನಾವು ಹೋದ ಜಾಗಗಳು ಮತ್ತು ಶಕ್ತಿಗಳ ಕಾರ್ಯಾಚರಣೆ ಇರುವ ಆ ಸ್ಥಳಗಳನ್ನೆಲ್ಲ ಗುರುತು ಮಾಡಿಕೊಳ್ಳುತ್ತಾ ಸಾಗಿದ್ವಿ. ನಾವು ಕತ್ತಲಾಗುವುದನ್ನು ಕಾಯುತ್ತಾ ಕುಳಿತಿದ್ವಿ. ಈಗ ಕತ್ತಲು ಆವರಿಸಿಕೊಳ್ಳುತ್ತಿದ್ದಂತೆ ನಮ್ಮ ಕಾರ್ಯಾಚರಣೆಯನ್ನ ಮತ್ತಷ್ಟು ಚುರುಕುಗೊಳಿಸಿದ್ವಿ. ನಮ್ಮ ತಂಡದ ಮುಖ್ಯಸ್ಥರು ಅದೊಂದು ವೈ ಆಕಾರದಲ್ಲಿರುವ ಮರದ ಕೋಲಿನಿಂದ ಶಕ್ತಿಗಳ ತಾಣವನ್ನ ಅರಸುತ್ತಾ ಸಾಗಿದಂತೆ ನಾವು ಅವರನ್ನ ಹಿಂಬಾಲಿಸಿದ್ವಿ. ನನ್ನ ತಳ್ತ ಸರ್, ಹಾಗೆ ಇಲ್ಲ ಇಲ್ಲಿ. ಆ ಕೋಲಿನ ಮೂರು ಶೃಂಗಗಳು ಅಲ್ಟ್ರಾ ಬೀಟಾ ಗಾಮಾ ಅನ್ನುವ ಮೂರು ಶಕ್ತಿಗಳನ್ನು ಆಕರ್ಷಿಸುತ್ತವೆ. ಮನುಷ್ಯನ ಕಣ್ಣಿಗೆ ಕಾಣದ ಈ ಶಕ್ತಿಗಳ ಕಿರಣಗಳನ್ನು ವೈ ಆಕೃತಿಯಲ್ಲಿರುವ ನಮ್ಮ ಪರಿಸರದಲ್ಲಿರುವ ಮರಗಿಡಗಳು, ನಾಯಿ ಮತ್ತು ಬೆಕ್ಕುಗಳು ಗ್ರಹಿಸುತ್ತವೆ ಅನ್ನುವ ಅಂಶ ಅಚ್ಚರಿ ಮೂಡಿಸುತ್ತದೆ. ವೈ
ಮೈ ಆಕೃತಿಯಲ್ಲಿರುವ ಆ ಗೋಲಿನಿಂದ ಕಾಣದ ಶಕ್ತಿಗಳ ಅಸ್ತಿತ್ವವನ್ನು ಗ್ರಹಿಸುವ ಇದೊಂದು ಪುರಾತನ ವಿಜ್ಞಾನವೆಂದರೆ ತಪ್ಪಲ್ಲ. ಆ ಗೋಲಿನ ಅಲುಗಾಟ ಹೆಚ್ಚಾಗುವ ಕಡೆಗಳಲ್ಲೆಲ್ಲ ಆ ಅತೀಂದ್ರಿಯ ಶಕ್ತಿಗಳ ಪ್ರಮಾಣವು ಹೆಚ್ಚಾಗಿರುತ್ತದೆ ಅನ್ನೋದನ್ನ ನಮ್ಮ ತಂಡದ ಮುಖ್ಯಸ್ಥರು ವಿವರಿಸುತ್ತಾ ಸಾಗಿದ್ರು. ಈ ಕೆಲವೊಂದು ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಫ್ಲೋಟಿಂಗ್ ಇರತ್ತಲ್ವಾ, ಆ ಫ್ಲೋಟಿಂಗ್ ಇರೋ ಕಡೆ ನಮಗೆ ಬೇರೆ ಯಾವ ಡಿವೈಸಸ್ಸು ಬೇಕಾಗಲ್ಲ. ನೋಡಿ, ಈ ನಾವು ಅಲ್ಲಿ ಮೂವ್ ಆಗ್ಬೇಕಾರೆ ಇದು ನಾನು ಯಾವುದನ್ನು ಅದಕ್ಕೆ ಬ್ಯಾಲೆನ್ಸೇ ಕೊಟ್ಟಿಲ್ಲ, ಅದು ತಾನಾಗಿ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಇರೋ ಕಡೆ ತುಂಬ ಅಲ್ಲಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಪರ್ಟಿಕ್ಯುಲರ್ ಇದನ್ನೇ ತಗೊಳಕ್ಕೆ ಹೇಗಿದೆ ವಿ ಶೇಪ್ನ ಏನಕ್ಕೆ ಅಂತ? ವಿ ಶೇಪ್ ಬಂದ್ಬಿಟ್ಟು ಒಂದು ಅಲ್ಟ್ರಾ ರೇಸು, ಇನ್ನೊಂದು ಗಾಮಾ ರೇಸ್ ಅನ್ನೋ ಥರ. ಅಲ್ಟ್ರಾ ಬೀಟಾ ಗಾಮಾ ಅನ್ನೋದು ಕೆಲವೊಂದು ಇರುತ್ತೆ ನೋಡಿ. ಈಗ ಎನರ್ಜಿ ಫ್ಲೋ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಕಡ್ಡಿ ಬಂದ್ಬಿಟ್ಟು ನಾವು ಮುಂದೆ ಹೋಗೋದು ಇಷ್ಟ ಇಲ್ಲ ಅಂದರೆ ಆ ಫ್ಲೋ ನಮ್ಮ ಕಡೆಗಿದ್ರೆ ತುಂಬ ಹೆಚ್ಚಾಗಿ ಅಲ್ಲಾಡಕ್ಕೆ ಸ್ಟಾರ್ಟ್ ಆಗುತ್ತೆ, ನಮ್ಮ ಫೋರ್ಸನ್ನು ಸೇರ್ಕೊಳತ್ತೆ ಅದ್ರ ಜೊತೆಗೆ. ನೋಡಿ ಇಲ್ಲಿ ಇಲ್ಲಿ ನೋಡಿ, ಇಲ್ಲೆಲ್ಲ ಎನರ್ಜಿ ಫ್ಲೋ ತುಂಬ ಇದೆ, ಅದಕ್ಕೋಸ್ಕರನೇ ನೋಡಿ ಇಲ್ಲಿ ನೋಡಿ ಇಲ್ಲಿ ತಳ್ಳಕ್ಕೆ ಸ್ಟಾರ್ಟ್ ಆಗುತ್ತೆ. ಹಿರಿಯರು ಮಾಡಿದಂಥ ಒಂದು ವಿಜ್ಞಾನ ಇದು, ಕೆಲವೊಂದು ಕಡೆ ಇದು ತುಂಬ ಜಾಸ್ತಿ ಆಗುತ್ತೆ. ಇಲ್ಲಿ ನೋಡಿ ಇಲ್ಲಿ ನೋಡಿ, ಈಗ ನೋಡಿ ನನ್ನ ಮೈ, ನಾನು ಜರ್ಕಿನ ಹಾಕ್ಕೊಂಡಿದ್ದೀನಿ ಆದರೂ ನನ್ನ ಮೈ ಕೂದಲು ನಿಂತ್ಕೊಂಡಿದೆ, ನನಗೆ ಫೀಲ್ ಆಗ್ತಾ ಇದೆ ಅದು. ಕಮ್ಯುನಿಕೇಟ್ ಮಾಡೋಕೆ ಏನಾದ್ರು ಆಗುತ್ತೆ? ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ತುಂಬ ಇದೆ ಆಕ್ಟಿವಿಟಿ. ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಇದು ಗಾಮಾ, ಇದೆರಡು ನಿಮಗೆ ಒಂದು ಕೈಯಲ್ಲಿ ರೈಟ್ ಲೆಫ್ಟ್ ಇದೆಯಲ್ವಾ? ಹೌದು. ಅಂದರೆ ನಿಮ್ಮ ಬಾಡಿಲಿ, ನಿಮ್ಮ ಬಾಡಿಯಿಂದ ಬರ್ತಾ ಇರೋದು? ಹೌದು. ನಮ್ಮ ಬಾಡಿ ಎನರ್ಜಿಗೆ ಇಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಕನೆಕ್ಟ್ ಆದಾಗ ಈ ರೀತಿಯಾದಂಥ ಫೀಲಿಂಗ್ ಆಗುತ್ತೆ. ನಮ್ಮ ದೇಹದ ಧನಾತ್ಮಕ ಶಕ್ತಿಗೆ ಇಂತಹ ಋಣಾತ್ಮಕ ಶಕ್ತಿ ಸ್ಪರ್ಶಿಸಿದರೆ ಈ ರೀತಿ ನಡುಕ ಬರುತ್ತೆ ಅನ್ನೋದಕ್ಕೆ ನಾವು ಪ್ರತ್ಯಕ್ಷ ಸಾಕ್ಷಿಗಳಾಗಿದ್ವಿ. ಅಲ್ಲಿ ಅಲ್ಲಲ್ಲಿ ಆ ಕೋಲಿನ ಸೆಳೆತ ಹೆಚ್ಚಾಗುತ್ತಿದ್ದಂತೆ ನಮ್ಮ ಹೃದಯದ ಬಡಿತವೂ ಹೆಚ್ಚಾಗುತ್ತಿತ್ತು. ಈಗ ಸ್ಥಳೀಯ ನಾಗರಿಕರೊಬ್ಬರು ಆ ನಿಗೂಢ ಪ್ರದೇಶದ ಬಗ್ಗೆ ನೀಡಿದ ಮಾಹಿತಿ ನಮಗಲ್ಲಿ ಆಗುತ್ತಿರುವ ವಿಶಿಷ್ಟ ಅನುಭವಕ್ಕೆ ಪುಷ್ಟಿ ನೀಡಿತ್ತು. ಒಂದು 12-1 ಗಂಟೆ ಮೇಲೆ, ಇಲ್ಲಿ 12 ಗಂಟೆ ಮೇಲೇ ಸುಮಾರು ಒಂದು 5-6 ಸಾರಿ ನಾನು ರಾತ್ರಿ ಎದ್ದಿರಬೇಕಾದ್ರೆ ನಾಯಿಗಳು ಸೌಂಡ್ ಆಗೋದು. ಯಾವ ಥರ ಇದಕ್ಕಿದ್ದಂಗೆ ನಾಯಿಗಳು ಒಂಥರ ಉಳ್ಳು, ಇವು ಹಳ್ಳಿಗಳ ಕಡೆ ಉಳ್ಳು ಪಡೆದ ಉಳಿತೇವೆ ಅಂತಂದು ಕೇಳ್ತಾರೆ, ಆ ಥರ ಉಳಿತಂಗೆ ಆಗ್ತಾ ಇರ್ತದೆ. ಜನ ನೋಡಿ ಆ ಥರ ಉಳಿಡತ್ತಾ ಇಲ್ಲ? ಇಲ್ಲ, ಜನ ಯಾರು ಓಡಾಡಲ್ಲ ಸರ್. ಆ ಟೈಮಿಂಗ್ಸಲ್ಲಿ ಬೀಟ್ ಬಂದಾಗ ಒಂದು ರೌಂಡ್ ಓಡೋ ಬೊಗಳುತ್ತವೆ, ಬೀಟ್ ಬಂದೋದ್ಮೇಲೆ ಆ ಕಡೆ ಇರಲ್ಲ ನಾಯಿಗಳೆಲ್ಲ. ಈ ಕಡೆ ಒಂದು ಸ್ವಲ್ಪ ಕತ್ಲಿದೆ ಈ ಕಡೆ ಎಲ್ಲನೂ, ಈ ಕಡೆ ಹಳೆ ಮನೆ ಕಡೆ, ಈ ಕಡೆ ನೋಡಿಕೊಂಡು ಒಂಥರ ಉಳಿಡ್ತಾರೆ ಅಂದಂಗೆ ತಲೆ ಒಂಥರ ಇಟ್ಕೊಂಡು ಇದು ಮಾಡ್ತಾ ಇರ್ತವೆ. ಎಲ್ಲ ನಾಯಿಗಳು ಬಂದು ಈ ಸೈಡೆಲ್ಲ ನಿಂತ್ಕೊಂಡು ಹೂ ಅಂತ ಒಂಥರ ಸೌಂಡ್ ಮಾಡ್ತಾ ಇರ್ತವೆ ಸರ್. ಈ ಕಡೆ ಪರ್ಟಿಕ್ಯುಲರ್ ಆಗಿ ಈ ಕಡೆ ಈ ಕಡೆ ಹಳೆ ಮನೆಗಳ ಕಡೆ ಗಿಡಗಳ ಕಡೆ ನೋಡ್ತಾ ಇರ್ತದೆ ಸರ್. ಒಂದು 2-3 ಸರಿ ಒಂದು ಸೌಂಡ್ ಆಗ್ತದೆ, ಆಗಿದ್ದು ಸೌಂಡ್ ಆಗುತ್ತೆ, ಯಾರೋ ಬಂದು ಹೋದಂಗೆ ಆಗ್ತದೆ. ಆಗಿದ್ದು ಬಂದು ಹೊರಗಡೆ ನೋಡಿದ್ರೆ ಏನು ಕಾಣಿಸಲ್ಲ ನನಗೆ. ಉಳಿದಾಗ ಬಂದು ಹೊರಗಡೆ ಬಂದು ನೋಡ್ತೀನಿ ಕಂಪಲ್ಸರಿ ನಾನು, ನಾಯಿ ಉಳಿದಾಗ ಬಂದು ಹೊರಗಡೆ ಬಂದು ಈ ಕಡೆ ಎಲ್ಲ ನೋಡ್ಕೊಂಡು ಹೋಗ್ತೀನಿ ಅಂದರೆ ಇಲ್ಲಿವರೆಗೂ ಬರ್ತೀನಿ ಅಷ್ಟೇ ನಾನು. ಯಾಕಂದ್ರೆ ಒಬ್ಬನೇ ಇದ್ದಾಗ ಜೊತೆಗೆ ಇನ್ನೊಬ್ರು ಇರ್ತಾ ಇದ್ರು, ಅವ್ರು ಸೆಕ್ಯೂರಿಟಿಗೆ ಏನು ವಾರದಿಂದ ಬರ್ತಾ ಇಲ್ಲ ಅವರ, ಅವರಿದ್ದಾಗ ಬೇಕಾದ ಧೈರ್ಯವಾಗಿದ್ದು ಓಡಾಡ್ತಾ ಇದ್ದೆ. ಒಬ್ಬನೇ ಇದ್ದಾಗ ಯಾಕಬೇಕು ಸುಮ್ಮನೆ ಅಂತೇಳಿ ನಾನು ಹೆಚ್ಚಾಗಿ ಈ ಕಡೆ ಬರೋದು. ನಮ್ಮ ಅನ್ವೇಷಣೆ ಔಚಿತ್ಯವಾಗಿದೆ ಅನ್ನುವ ಹೆಮ್ಮೆಯಲ್ಲಿ ನಾವು ಮುಂದೆ ಸಾಗಿದ್ದೇವೆ. ಅಲ್ಲಿರೋ ಶಕ್ತಿಯಾದರೂ ಏನದು? ಏನೋ ಸೌಂಡ್ ಆಗ್ತಾ ಇದೆ.